ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ರಾಮನಾರಾಯಣ್ ಸರ್ ಮತ್ತೆ ಬಸವರಾಜ್ ಸರ್ ನನಗೆ ಇಂಥ ಒಂದು ಒಳ್ಳೆಯ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಮತ್ತೆ ನನ್ನ ಪಾತ್ರದ ಬಗ್ಗೆ, ನಾನು ಈ ಮೂವಿಯಲ್ಲಿ ಒಂದು NRI ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ಅಬ್ಬರ ಮೂವಿ ಹೇಗಿದೆ ಅಂದ್ರೆ, ಇವಾಗ ನಾವು ಮೂರು ಹೀರೋಯಿನ್ಸ್ ಇದ್ದೀವಿ ಇದರಲ್ಲಿ, ನಾನು, ಲೇಖಾ ಮತ್ತೆ ರಾಜಶ್ರೀ. ಸಾಕಷ್ಟು, ಐ ಮೀನ್, ನಾವು ಹೇಳಿದೀವಿ ಇದಕ್ಕಿಂತ ಮುಂಚೆ ಕೂಡ, ಪ್ರಜ್ವಲ್ ಅವರು ತುಂಬಾ ಬೇರೆ ಬೇರೆ ಶೇಡ್ಸ್ ಅಲ್ಲಿ ಕಾಣಿಸ್ಕೊಳ್ತಾರೆ ಅಂತ. ಸೊ ಅದಕ್ಕೆ ನಮ್ಮ ಸಾಂಗ್ಸ್ ಏನಾಕ್ ನಿಮ್ಗೆ ಒಂದು ಪ್ರೂಫ್ ತರ. ಯಾಕೆಂದ್ರೆ ಲೇಖಾ ಅವ್ರ ಜೊತೆ ಅವ್ರು ಎಷ್ಟು ರೊಮ್ಯಾಂಟಿಕ್ ಆಗಿ ಸಾಂಗ್ ಅಲ್ಲಿ ಕಾಣಿಸ್ಕೊಳ್ತಾರೋ, ಹಾಗೆ ರಾಜಶ್ರೀ ಜೊತೆ ಮೆಲಡಿ ಸಾಂಗ್ ಅಲ್ಲಿ ಎಷ್ಟು ಒಂದು ಇನ್ನಸೆನ್ಸ್ ಅವ್ರದ್ದು ಡಿಪೆಕ್ಟ್ ಆಗುತ್ತೆ ಮೂವಿಯಲ್ಲಿ, ಅದರ ಜೊತೆಗೆ ನನ್ನ ಸಾಂಗ್ ಅಲ್ಲಿ ಅವರು ತುಂಬಾ ಟಪೋರಿ ಟೈಪ್ ಆಫ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾರೆ. ಸೊ ಅಬ್ಬರ ಮೂವಿ ಹೇಗಿದೆ ಅಂದ್ರೆ, ಎಲ್ಲಾ ತರದ ಆಡಿಯನ್ಸ್ ಮೆಚ್ಚುವಂತಹ ಒಂದು ಮೂವಿ. ಯಾಕೆಂದ್ರೆ ಇಲ್ಲಿ ಥ್ರಿಲ್ಲರ್ ಆಡಿಯನ್ಸ್ ಇರ್ಲಿ, ರೊಮ್ಯಾಂಟಿಕ್ ಆಡಿಯನ್ಸ್ ಇರ್ಲಿ, ಅಥವಾ ಮೆಲಡಿ ಆಡಿಯನ್ಸ್ ಇರ್ಲಿ, ಫೈಟ್ಸ್ ಆಡಿಯನ್ಸ್ ಇರ್ಲಿ, ಮಾಸ್ ಮೂವಿ, ಕ್ಲಾಸ್ ಮೂವಿ, ಎಲ್ಲಾ ತರದ ಒಂದು ಆಡಿಯನ್ಸ್ ಗೆ ಇಷ್ಟ ಆಗುವಂತಹ ಇದು ಮೂವಿ. ಇದೊಂದು ಕಂಪ್ಲೀಟ್ ಪ್ಯಾಕೇಜ್ ಅಂತಾನೆ ಹೇಳ್ಬಹುದು. ಟೋಟಲ್ ಪೈಸ ವಸೂಲ್ ಮೂವಿ ಇದು. ಸೊ ಆಡಿಯನ್ಸ್ ಇದನ್ನ ತುಂಬಾ ಇಷ್ಟಪಡ್ತಾರೆ ಅಂತ ನಾನು ಅನ್ಕೊಳ್ತೀನಿ. ಅಂಡ್ November 18th ರಿಲೀಸ್ ಆಗ್ತಾ ಇದೆ. ಆದಷ್ಟು ನಿಮ್ದೆಲ್ಲ ಸಪೋರ್ಟ್ ಬೇಕು ನಮ್ಗೆ ಮೀಡಿಯಾದವ್ರದ್ದು, ಹಾಗೆ ಆಡಿಯನ್ಸ್ಗೂ ಹೇಳಕ್ ಇಷ್ಟಪಡ್ತೀನಿ. ಎಲ್ಲ ದಯವಿಟ್ಟು ನಿಮ್ಮ ಚಿತ್ರಮಂದಿರಗಳಿಗೆ ಹೋಗಿ ಈ ಮೂವಿಯನ್ನ ನೋಡಿ, ನಮ್ಮನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಅಷ್ಟೇ ಇದೆ, ನಾನು ಕೂಡ ತುಂಬಾ ಎಕ್ಸೈಟ್ ಆಗಿ ನರ್ವಸ್ ಆಗಿದ್ದೀನಿ. ನಾವು ಹೇಳೋದು ಸರ್ ಜಾಸ್ತಿ ಇನ್ನೇನು ಇಲ್ಲ, ನಮ್ಮ ಮ್ಯಾತ್ ಕಮ್ಮಿ ಆಗಿ ಆಡಿಯನ್ಸ್ ಸಿನಿಮಾ ನೋಡಿ ಅವ್ರ ಮಾತನ್ನ ನಾವು ಕೇಳೋದಕ್ಕೆ ರೆಡಿ ಆಗ್ಬೇಕು. ರಾಮನಾರಾಯಣ್ ಸರ್ ನಮ್ಮೆಲ್ಲರಿಗೂ ಒಂದು ಅವಕಾಶ ಕೊಟ್ಟಿದ್ದಾರೆ. ನಾವಿವತ್ತು ಇಲ್ಲಿ ಕುತ್ಕೊಂಡಿದ್ದೀವಿ ಅಂದ್ರೆ ಮೇನ್ ರೀಸನ್ ಅವರೇ. ಅಂಡ್ ಸಿನಿಮಾ ಗೆದ್ರು, ನಮ್ಗೇನೇ ಅಪ್ರಿಸಿಯೇಷನ್ ಬಂದರೂ ಕೂಡ ನಾನು ಎಲ್ಲ ಕ್ರೆಡಿಟ್ಸ್ನ ನಮ್ಮ ಡೈರೆಕ್ಟರ್ಗೆ ಕೊಡ್ತೀನಿ. ಥ್ಯಾಂಕ್ ಯು ಸರ್, ನಿಮ್ಮ ವರ್ಕ್ ಪರ್ಸ್ನಲಿ ತುಂಬಾ ತುಂಬಾ ಇಷ್ಟ ನನಗೆ. ಥ್ಯಾಂಕ್ ಯು ಸೋ ಮಚ್. ಆ ಎಲ್ರಿಗೂ ನಾನು ಕೇಳ್ಕೊಳ್ಳೋದು ಏನಂದ್ರೆ, ಥಿಯೇಟರ್ಗೆ ಬಂದು ಪ್ಲೀಸ್ ನಮ್ಮ ಸಿನಿಮಾನ 18th ನೋಡ್ಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಅಮ್ಮ, ನಿನ್ನ ಪಾತ್ರದ ಬಗ್ಗೆ ದಯವಿಟ್ಟು, ಪ್ರತಿ ಸತಿ ನಿಮಗೆ ಜಾರ್ಕೊಂಡ್ಬಿಡ್ತೀನಿ. ಸಿನಿಮಾಲಿ ನಾನು ಡಾಕ್ಟರ್ ಪಾತ್ರ, ಯೂಶಲಿ ಎಲ್ಲರೂ ಮಾಡೋ ತರ ಡಾಕ್ಟರ್ ಪಾತ್ರ ಅಲ್ಲ, ಅಂದ್ರೆ ಡಾಕ್ಟರ್ ಪೇಷಂಟ್ ಆಗಿರ್ತಾರೆ. ಅದನ್ನ ಹೇಗೆ ಕ್ಯೂರ್ ಮಾಡ್ತಾರೆ ಪ್ರಜ್ವಲ್ ಅವರು ಅನ್ನೋದು ಕತೆ, ವಿತ್ ಲವ್. ಸರ್ ಎಲ್ಲ ಕೇಳ್ಕೊಂಡ್ಬೇಡಿ ಪ್ಲೀಸ್, ನಂಗೆ ಭಯ ಆಗುತ್ತಲ್ಲ, ನನ್ನ ನೋಡ್ತಾ ಇದ್ದಾರೆ ಡೈರೆಕ್ಟ್. ಥ್ಯಾಂಕ್ ಯು ಪ್ಲೀಸ್, ತುಂಬಾ ಏನು ಕೇಳಕ್ ಹೋಗ್ಬಿಡಿ ಸರ್, ಭಯ ಆಗುತ್ತೆ. ನಿಮ್ಮ ಪಾತ್ರ ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ರಾಮನಾರಾಯಣ್ ಸರ್ ಮತ್ತೆ ಬಸವರಾಜ್ ಸರ್ ನನ್ಗೆ ಇಂತ ಒಂದು ಒಳ್ಳೆಯ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಮತ್ತೆ ನನ್ನ ಪಾತ್ರದ ಬಗ್ಗೆ, ನಾನು ಈ ಮೂವಿಯಲ್ಲಿ ಒಂದು NRI ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ಅಬ್ಬರ ಮೂವಿ ಹೇಗಿದೆ ಅಂದ್ರೆ, ಇವಾಗ ನಾವು ಮೂರು ಹೀರೋಯಿನ್ಸ್ ಇದ್ದೀವಿ ಇದರಲ್ಲಿ, ನಾನು, ಲೇಖಾ ಮತ್ತೆ ರಾಜಶ್ರೀ. ಸಾಕಷ್ಟು, ಐ ಮೀನ್, ನಾವು ಹೇಳಿದೀವಿ ಇದಕ್ಕಿಂತ ಮುಂಚೆ ಕೂಡ, ಪ್ರಜ್ವಲ್ ಅವರು ತುಂಬಾ ಬೇರೆ ಬೇರೆ ಶೇಡ್ಸ್ ಅಲ್ಲಿ ಕಾಣಿಸ್ಕೊಳ್ತಾರೆ ಅಂತ. ಸೊ ಅದಕ್ಕೆ ನಮ್ಮ ಸಾಂಗ್ಸ್ ಏನಾಕ್ ನಿಮ್ಗೆ ಒಂದು ಪ್ರೂಫ್ ತರ. ಯಾಕೆಂದ್ರೆ ಲೇಖಾ ಅವ್ರ ಜೊತೆ ಅವ್ರು ಎಷ್ಟು ರೊಮ್ಯಾಂಟಿಕ್ ಆಗಿ ಸಾಂಗ್ ಅಲ್ಲಿ ಕಾಣಿಸ್ಕೊಳ್ತಾರೋ, ಹಾಗೆ ರಾಜಶ್ರೀ ಜೊತೆ ಮೆಲಡಿ ಸಾಂಗ್ ಅಲ್ಲಿ ಎಷ್ಟು ಒಂದು ಇನ್ನಸೆನ್ಸ್ ಅವ್ರದ್ದು ಡಿಪೆಕ್ಟ್ ಆಗುತ್ತೆ ಮೂವಿಯಲ್ಲಿ, ಅದರ ಜೊತೆಗೆ ನನ್ನ ಸಾಂಗ್ ಅಲ್ಲಿ ಅವರು ತುಂಬಾ ಟಪೋರಿ ಟೈಪ್ ಆಫ್ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾರೆ. ಸೊ ಅಬ್ಬರ ಮೂವಿ ಹೇಗಿದೆ ಅಂದ್ರೆ, ಎಲ್ಲಾ ತರದ ಆಡಿಯನ್ಸ್ ಮೆಚ್ಚುವಂತಹ ಒಂದು ಮೂವಿ. ಯಾಕೆಂದ್ರೆ ಇಲ್ಲಿ ಥ್ರಿಲ್ಲರ್ ಆಡಿಯನ್ಸ್ ಇರ್ಲಿ, ರೊಮ್ಯಾಂಟಿಕ್ ಆಡಿಯನ್ಸ್ ಇರ್ಲಿ, ಅಥವಾ ಮೆಲಡಿ ಆಡಿಯನ್ಸ್ ಇರ್ಲಿ, ಫೈಟ್ಸ್ ಆಡಿಯನ್ಸ್ ಇರ್ಲಿ, ಮಾಸ್ ಮೂವಿ, ಕ್ಲಾಸ್ ಮೂವಿ, ಎಲ್ಲಾ ತರದ ಒಂದು ಆಡಿಯನ್ಸ್ ಗೆ ಇಷ್ಟ ಆಗುವಂತಹ ಇದು ಮೂವಿ. ಇದೊಂದು ಕಂಪ್ಲೀಟ್ ಪ್ಯಾಕೇಜ್ ಅಂತಾನೆ ಹೇಳ್ಬಹುದು. ಟೋಟಲ್ ಪೈಸ ವಸೂಲ್ ಮೂವಿ ಇದು. ಸೊ ಆಡಿಯನ್ಸ್ ಇದನ್ನ ತುಂಬಾ ಇಷ್ಟಪಡ್ತಾರೆ ಅಂತ ನಾನು ಅನ್ಕೊಳ್ತೀನಿ. ಅಂಡ್ November 18th ರಿಲೀಸ್ ಆಗ್ತಾ ಇದೆ. ಆದಷ್ಟು ನಿಮ್ದೆಲ್ಲ ಸಪೋರ್ಟ್ ಬೇಕು ನಮ್ಗೆ ಮೀಡಿಯಾದವ್ರದ್ದು, ಹಾಗೆ ಆಡಿಯನ್ಸ್ಗೂ ಹೇಳಕ್ ಇಷ್ಟಪಡ್ತೀನಿ. ಎಲ್ಲ ದಯವಿಟ್ಟು ನಿಮ್ಮ ಚಿತ್ರಮಂದಿರಗಳಿಗೆ ಹೋಗಿ ಈ ಮೂವಿಯನ್ನ ನೋಡಿ, ನಮ್ಮನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.